ಎಎನ್ಎಂ ಆರ್ ನ್ಯೂಸ್ಗೆ ಸ್ವಾಗತ. ಸಂಗೀತದಿಂದ ಮೋಕ್ಷ ಸಂಪಾದನೆ ಸಾಧ್ಯ. ಬಾಲಕೃಷ್ಣ ಭಾಗವತರ್. ಭಗವಂತನ ಸಾಕ್ಷಾತ್ಕಾರವನ್ನು ಪಡೆಯುವುದಕ್ಕೆ ನಾದರೂಪದ ಸಂಗೀತವು ಸಾಧನವಾಗಿದೆ. ಸಂಗೀತದಿಂದ ಮೋಕ್ಷ ಸಂಪಾದನೆ ಸಾಧ್ಯ ಎಂದು ಕೈವಾರ ಕ್ಷೇತ್ರದ ಶ್ರೀ ಯೋಗಿ ನಾರಾಯಣ ಸಂಕೀರ್ತನ ಯೋಜನೆಯ ಸಂಚಾಲಕರಾದ ವಾನರಾಶಿ ಬಾಲಕೃಷ್ಣ ಭಾಗವತರ್ರವರು ಅಭಿಪ್ರಾಯಪಟ್ಟರು. ಅವರು ಚಿಂತಾಮಣಿ ನಗರದ ಚಿಂತಾಮಣಿ ಸಂಗೀತ ಮಹಾವಿದ್ಯಾಲಯದ 11ನೇ ವಾರ್ಷಿಕೋತ್ಸವ ಹಾಗೂ 41ನೇ ವರ್ಷದ ವಾಗ್ಗೇಯಕಾರರ ಆರಾಧನಾ ಮಹೋತ್ಸವ ಉದ್ಘಾಟನೆಯನ್ನು ನೆರವೇರಿಸಿ ಮಾತನಾಡಿದ ಅವರು, ಓದುವ ವಿದ್ಯಾರ್ಥಿಗಳು ಸಂಗೀತವನ್ನು ಅಭ್ಯಾಸ ಮಾಡುವುದರಿಂದ ಅವರ ಬುದ್ಧಿಶಕ್ತಿಯು ಚುರುಕಾಗುತ್ತದೆ. ಉನ್ನತವಾದ ವ್ಯಾಸಂಗವನ್ನು ಮಾಡಲು ಸಂಗೀತ ಸಹಕಾರಿಯಾಗಿದೆ. ಸಂಗೀತಕ್ಕೂ ವಿಜ್ಞಾನಕ್ಕೂ ಸಂಬಂಧವಿದೆ. ಸಂಗೀತ ಮತ್ತು ವಿಜ್ಞಾನ ಒಂದೇ ನಾಣ್ಯದ ಎರಡು ಮುಖಗಳು ಎಂದರು. ಸಂಗೀತ ಮಹಾವಿದ್ಯಾಲಯದ ವ್ಯವಸ್ಥಾಪಕರಾದ ದಿವಂಗತ ಎಲ್ ವೈ ಶ್ರೀನಿವಾಸ ರೆಡ್ಡಿರವರು ಮೊಟ್ಟಮೊದಲ ಬಾರಿಗೆ ಕೈವಾರಕ್ಕೆ ಶಿಲ್ಪಗಳನ್ನು ತಯಾರಿಸಲು ಬಂದವರು. ಅವರಿಗೆ ಕಲೆಯಲ್ಲಿ ಅಪಾರವಾದ ಆಸಕ್ತಿ ಇತ್ತು. ಅವರು ಚಿಂತಾಮಣಿಯಲ್ಲಿ ನೆಲೆ ನಿಂತು ಸಂಗೀತ ಶಾಲೆಯನ್ನು ತೆರೆದು ಹಲವಾರು ಸಂಗೀತ ಕಲಿಕಾ ವಿದ್ಯಾರ್ಥಿಗಳಿಗೆ ದಾರಿದೀಪವಾಗಿದ್ದಾರೆ. ಅವರು ತಮ್ಮ ಜೀವನವನ್ನೇ ಸಂಗೀತಕ್ಕಾಗಿ ಮುಡುಪಾಗಿಟ್ಟರು. ಅವರ ಸೇವೆ ಶ್ಲಾಘನೀಯ ಎಂದರು. ಇನ್ನು ಪ್ರವಚನಕಾರ ತಳಗ್ವಾರ ಟಿ ಎಲ್ ಆನಂದ್ರವರು ಮಾತನಾಡಿ, ಸಂತರು ಮಹಾತ್ಮರು ಬದುಕಿನ ಪಾಠವನ್ನು ಕೀರ್ತನೆಗಳ ಮೂಲಕ ರಚಿಸಿ ನಮಗೆ ನೀಡಿದ್ದಾರೆ. ಅವುಗಳನ್ನು ಭಕ್ತಿಪೂರ್ವಕವಾಗಿ ಆಡುವುದರಿಂದ ಬದುಕಿನಲ್ಲಿ ಶಾಂತಿ ನೆಮ್ಮದಿ ನೆಲೆಸುತ್ತದೆ. ಸಂಗೀತಗಾರರು ಮನೋಧರ್ಮಕ್ಕೆ ಹೆಚ್ಚಿನ ಒತ್ತಡವನ್ನು ನೀಡಬೇಕು. ಕೀರ್ತನೆಗಳಲ್ಲಿರುವ ಸಾಹಿತ್ಯದ ಅರ್ಥವನ್ನು ತಿಳಿದು ಆಡಿದರೆ ಹೆಚ್ಚು ಜನರ ಮನಸ್ಸಿನಲ್ಲಿ ಉಳಿಯುತ್ತದೆ ಎಂದರು. ಇನ್ನು ಕನ್ನಡ ಬಳಗದ ನಂಜಪ್ಪ ರೆಡ್ಡಿಯರವರು ಮಾತನಾಡಿ, ಮನೆಯಲ್ಲಿ ಒಬ್ಬರು ಸಂಗೀತವನ್ನು ಅಭ್ಯಾಸ ಮಾಡುತ್ತಿದ್ದರೆ ಆ ಮನೆಯ ಪರಿಸರವೇ ಬದಲಾಗುತ್ತದೆ. ಮನೆಯಲ್ಲಿರುವ ಎಲ್ಲರೂ ಆ ಸಂಗೀತವನ್ನು ಕೇಳಿಸಿಕೊಳ್ಳುತ್ತಾರೆ. ಆದ್ದರಿಂದ ಸಂಗೀತದ ಅಭಿರುಚಿ ಬೆಳೆಯುತ್ತದೆ ಎಂದರು. ಕಾರ್ಯಕ್ರಮದಲ್ಲಿ ವಿವಿಧ ವಿದ್ವಾಂಸರುಗಳಿಂದ ಹಲವಾರು ಸಂಗೀತ ಕಾರ್ಯಕ್ರಮಗಳು ನಡೆಯಿತು. ಚಿಂತಾಮಣಿ ಸಂಗೀತ ಶಾಲೆಯ ಅಧ್ಯಕ್ಷರಾದ ಎಲ್ ಎಸ್ ನಾಗೇಂದ್ರ ರೆಡ್ಡಿ, ಕಾರ್ಯದರ್ಶಿ ಎನ್ ಕೆ ಪದ್ಮಾವತಿ, ವಿಜಯವಾಡ ಸಂಗೀತ ವಿದ್ವಾಂಸಕರಾದ ಬ್ರಹ್ಮಾನಂದಂ, ರಾಜ್ಯ ಪ್ರಶಸ್ತಿ ವಿಜೇತ ಜನಪದ ಕಲಾವಿದ ಕೈವಾರ ರಾಮಣ್ಣ, ಶ್ರೀ ಮೌರ್ಯ ಟ್ರಸ್ಟ್ನ ಶ್ವೇತಾ ಶ್ರೀರಾಮ್, ಜಾನಪದ ಪರಿಷತ್ನ ತಾಲೂಕು ಅಧ್ಯಕ್ಷ ಲೀಲಾ ಲಕ್ಷ್ಮೀನಾರಾಯಣ್, ಕವಿತ್ರಿ ಸೀತಮ್ಮ, ಶಿಡ್ಗಟ್ಟ ಶ್ಯಾಮ್ ಸುಂದರ್, ಹಿರಿಯ ವಿದ್ವಾಂಸದ ಎಂ ಎಸ್ ಗೋವಿಂದಸ್ವಾಮಿ, ಕೈವಾರ ಕೆ ರಾಮ್ಕುಮಾರ್, ಲಕ್ಷ್ಮೀ ಕೆಂಪರಾಜು, ಪರಿಮಳ ಅರಳುಮಲ್ಲಿಗೆ ಹಾಗೂ ಸಂಗೀತಾಭಿಮಾನಿಗಳು ಮತ್ತಿತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಬಹುದಿನಗಳಿಂದ ಮೈ ಮರೆವೆಯಿಂದ ಕೂಡಿರುವ ಕೊಳೆಯ ಹೆಜ್ಜೆವು, ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕರುಣಾ ಚಾಚೆವು. ನಡೆನಾಡೆ ಇರಲಿ ಗಡಿನಾಡೆ ಇರಲಿ ಕನ್ನಡದ ಕೊಳೆಯ ಹೆಜ್ಜೆವು. ಮರತೇವು ಮರವ ಎಲ್ಲದೇವು ಅಲವ ಎಲ್ಲದೇವು ಇದನ್ನ ಪ್ರಾರಂಭ ಮಾಡಿ ಈ ಕಾರ್ಯಕ್ರಮವನ್ನು ಆಚರಿಸಿಕೊಂಡು ಬರ್ತಾ ಇದ್ದಾರೆ. ಈಗ ಅವರ ಕುಟುಂಬ ವರ್ಗ ಈ ಕಾರ್ಯಕ್ರಮವನ್ನು ಸುಸೂತ್ರವಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಎಲ್ ವಿ ಶ್ರೀನಿವಾಸ ರೆಡ್ಡಿಯವ್ರ ಬಗ್ಗೆ ನಾವು ಸ್ವಲ್ಪ ತಿಳ್ಕೋಬೇಕಾಗಿದೆ. ಸುಮಾರು 41 ವರ್ಷಗಳಿಂದಲೂ ಕೂಡ ಅವರು ಸಂಗೀತಕ್ಕೋಸ್ಕರ ಪಸಿರ್ತಕ್ಕಂಥ ಅವರ ಅನುಭವ, ಅವ್ರ ಜೊತೆ ನಾನಿತ್ತು ಅದನ್ನು ತಿಳ್ಕೊಂಡಿದ್ದೇನೆ. ಅವರು ಪ್ರಾರಂಭ ಮಾಡಿದಾಗ ಅವರು ಶಿಲ್ಪಿಯಾಗಿದ್ದರು. ಕೈವಾರದಲ್ಲಿ ಶಿಲ್ಪಕಲೆಯನ್ನು ಮಾಡ್ತಾ ಇದ್ದಂಥವರು. ಶಿಲ್ಪಿಯ ಜೊತೆಗೆ ಅವರು ಸಂಗೀತದಲ್ಲಿ ಪರಿಣಿತರಾಗಿದ್ದರು. ಅಂದರೆ ಯಾವತ್ತೂ ಅಷ್ಟೇ ಇದು ಲಲಿತ ಕಲೆಗಳು ಅಂತ ನಾವು ಕರಿತೀವಿ. ಸಂಗೀತ, ಸಾಹಿತ್ಯ, ಚಿತ್ರಕಲೆ, ಶಿಲ್ಪಕಲೆ ಇವುಗಳನ್ನೆಲ್ಲ ಸೇರಿಸಿ ಒಟ್ಟಿಗೆ ಲಲಿತ ಕಲೆಗಳು ಅಂತ ನಾವು ಅದನ್ನು ಕರಿತೀವಿ. ಆ ಲಲಿತ ಕಲೆಗಳಲ್ಲಿ ಅವರು ಬಹಳ ಪರಿಣಿತರಾಗಿದ್ದಂಥವರು.
ಅವ್ರ ಮನಸ್ಸು ಸಂಗೀತದ ಕಡೆ ಆಗಮಿಸಿತು. ಕೈವಾರ ಕ್ಷೇತ್ರದಲ್ಲಿ ಅವರು ಅನೇಕ ಕೃತಿಗಳಿಗೆ ನೋಟೇಷನ್ ಕೂಡ ಹಾಕಿದ್ದರು. ಆಗಿನ್ನೂ ನನಗೆ ಅಷ್ಟು ಅನುಭವ ಇರಲಿಲ್ಲ. ಅವರು ಅನೇಕ ಕೃತಿಗಳಿಗೆ ಎಂ.ಎಸ್. ರಾಮಯ್ಯನವರು ಅವರಿಂದ ನೋಟೇಷನ್ ಹಾಕಿಸಿದ್ದರು. ಆ ಪುಸ್ತಕಗಳನ್ನು ನಾನು ನೋಡಿದ್ದೆ. ಅವ್ರದೇ ಆದ ನೋಟೇಷನ್ಗಳಿತ್ತು ಮತ್ತು ಅವರು ಕೂಡ ವಾಗ್ಗೇಯಕಾರರೇ. ಎಲ್.ವೈ. ಶ್ರೀನಿವಾಸ ರೆಡ್ಡಿಯವರು ವಾಗ್ಗೇಯಕಾರರು. ಅವರು ಅನೇಕ ರಚನೆಗಳನ್ನು ರಚಿಸಿದ್ದಾರೆ. ಅವ್ರ ರಚನೆಗಳು ಕೂಡ ಪ್ರಖ್ಯಾತವಾಗಿದೆ. ಅದನ್ನು ಹಾಡ್ತಾ ಇರಬೇಕು. ಹಾಡ್ತಾ ಇದ್ರೆ ಅದು ಪ್ರಸಿದ್ಧಿ ಆಗ್ತದೆ. ಸ್ಟೇಜಲ್ಲಿ ಹಾಡಿದ್ರೆ ತಾನೆ ಪ್ರಸಿದ್ಧಿ ಅದು. ಹಾಡದೇ ಇದ್ರೆ ಹಾಗಾಗ್ತದೆ. ಅದರಿಂದ ಎಲ್.ವೈ. ಶ್ರೀನಿವಾಸ ರೆಡ್ಡಿಯವರ ಬಗ್ಗೆ ನಾನು ಸುಮಾರು ವರ್ಷದಿಂದ ಅವರನ್ನು ನೋಡಿರ್ತಕ್ಕಂಥವನು. ಅವರು ಸಂಗೀತಕ್ಕೋಸ್ಕರ ಕಷ್ಟಪಟ್ಟಿರ್ತಕ್ಕಂಥವರು. ಸಂಗೀತಕ್ಕೆ ತನು ಮನ ಧನಗಳನ್ನು ಧಾರೆ ಎರೆದಿರ್ತಕ್ಕಂಥವರು. ಬಹುಶಃ ಅವರು ಬೆಂಗಳೂರಿನಲ್ಲಿದ್ದಂಥ ಸೈಟ್ಗಳನ್ನು ಕೂಡ ಮಾರಿಕೊಂಡು ಈ ಕಲಾಕ್ಷೇತ್ರದಲ್ಲಿ ಅವರು ಸೇವೆ ಸಲ್ಲಿಸಿರ್ತಕ್ಕಂಥವರು. ಅವ್ರ ಬಗ್ಗೆ ನಾವು ಅತಿ ಹೆಚ್ಚಿನ ವಿಷಯಗಳನ್ನು ತಿಳ್ಕೋಬೇಕಾದ್ರೆ ಅವರ ಸಮಕಾಲೀನರು ಅವರನ್ನು ನೋಡಿರ್ತಕ್ಕಂಥವ್ರು ನಾವು. ಆಗ ನಾಗೇಂದ್ರ ರೆಡ್ಡಿಯವರು ಪಾಪ ಸಂಸಾರ ಪೋಷಣೆ ಏನಿದ್ರು, ಅವರು ಹಾಲು ಇದರಲ್ಲಿ ಇದ್ದರು. ಸಂಸಾರ ಅವ್ರದ್ದು ಅವರ ಹೆಗಲಿಗಿತ್ತು. ಶ್ರೀನಿವಾಸ ರೆಡ್ಡಿಯವರು ಸಂಗೀತ ಅವರ ಹೆಗಲಿಗೆ ಹಾಕ್ಕೊಂಡಿದ್ದರು. ಅವರ ಎಷ್ಟೊಂದು ಒಂದು ಕಚೇರಿ ಮಾಡಬೇಕಾದ್ರೆ, ಒಂದು ಆರಾಧನೆ ಮಹೋತ್ಸವ ಮಾಡಬೇಕಾದ್ರೆ ಎಷ್ಟೊಂದು ಕಷ್ಟ ಇದೆ ಅಂತ ಮಾಡಿದಂಥವ್ರಿಗೆ ಗೊತ್ತಾಗ್ತದೆ. ಯಾವಾಗಲೂ ಅಲ್ಲಿ ಒಂದು 3 ದಿನಗಳಷ್ಟು ಕಾಲ ಇಲ್ಲಿ ನಡೀಬೇಕಾದ್ರೆ ಅವ್ರು ಎಷ್ಟು ಜನರನ್ನ ಹತ್ರ ಹೋಗಿ ಅವರು ಕಳಕಳಿ ಮನವಿ ಮಾಡಿಕೊಂಡು ಯಾವ ರೀತಿ ಅವರು ಅದನ್ನು ಪೂರ್ಣ ಮಾಡಬೇಕಾದ್ರೆ 3 ದಿನಗಳು, ಅದು ಎಂಥ ಕಾರ್ಯಕ್ರಮಗಳು, ಮಹೋನ್ನತವಾದಂಥ ಕಾರ್ಯಕ್ರಮಗಳು. ಈ ಕಾರ್ಯಕ್ರಮಗಳೇನು ಅಂತಂದರೆ, ನಿಮ್ಮಲ್ಲಿ ವಸಂತ ಕುಮಾರಿ ಅವರು ಕೂಡ ಇಲ್ಲಿ ಕಾರ್ಯಕ್ರಮ ನೀಡಿದರು. ಅಂತ ಪ್ರಾರಂಭ ಎಮ್.ಎಲ್. ವಸಂತ ಕುಮಾರಿ ಅವರಿಂದ ಅಂತಹ ಕಾರ್ಯಕ್ರಮಗಳು ಅವ್ರದ್ದು. ಆಮೇಲೆ ರಾಜ್ಕುಮಾರ್ ಭಾರತಿ ಅವರ ಮೊಮ್ಮಗ ಬಂದಿದ್ರು. ನಾನು ಬಂದಿದ್ದೆ ಆ ಕಾರ್ಯಕ್ರಮಗಳಿಗೆಲ್ಲ. ನಾನು ತಾನೇ ಸಂಗೀತ ಪಿಟೀಲಿ ಕಲಿತಾ ಇದ್ದೆ, ಆಗ ಇದನ್ನೆಲ್ಲ ನೋಡಬೇಕು ಅಂತೇಳಿ ನಾನು ಬರ್ತಾ ಇದ್ದೆ. ಅಂಥ ಮಹೋನ್ನತವಾದಂಥ ವ್ಯಕ್ತಿತ್ವವುಳ್ಳ ದಿವಂಗತ ಎಲ್.ವೈ. ಶ್ರೀನಿವಾಸ ರೆಡ್ಡಿಯನ್ನು ಅವರನ್ನು ನಾವು ನೆನಪಿಸ್ಕೊಳ್ತಕ್ಕಂಥದ್ದು ನಮ್ಮ ಆದ್ಯ ಕರ್ತವ್ಯ. ಇಂದು ಅವರ ಮಗ, ಅದೇನೋ ಅವರ ಒಂದು ಬ್ಲಡ್ ರೇಸ್ ಅಂತ ಅಂತೀವಿ ನಾವು. ಅದರಿಂದ ಅವರ ಮಗನಿಗೆ ಯಾಕೆ ಬಂತು ಏನು, ಪೂರ್ವ ಜನ್ಮದ ಸುಕೃತ. ಸಂಗೀತ ಬರಬೇಕಾದ್ರೆ ಅದು ಈ ಜನ್ಮದ ಅಲ್ಲ. ನಾವೆಲ್ಲ ತಿಳ್ಕೊಳ್ತೀವಿ ಪ್ರಾಕ್ಟೀಸ್ ಮಾಡಿದ್ರೆ ಬಂದುಬಿಡ್ತದೆ ಅಂತ. ಪ್ರಾಕ್ಟೀಸ್ ಮಾಡಿದ್ರೆ ಸಂಗೀತ ಬರುತ್ತಿಲ್ಲ. ಯಾಕೆ, ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಕೂಡ ದೊಡ್ಡ ವಿದ್ವಾಂಸರು ಆಡ್ದಂಗೆ ಆಡ್ತಾರೆ. ಅದೇನು ಅಂದರೆ ಪೂರ್ವ ಜನ್ಮದ ಸುಕೃತ. ಅದಷ್ಟೇ, ಹಿಂದಿನ ಜನ್ಮದ ಪುಣ್ಯದಿಂದ ಸಂಗೀತ ಬರ್ತದೆ. ಸಂಗೀತ ಮತ್ತು ವಿಜ್ಞಾನ ಎರಡೂ ಕೂಡ ಒಂದೇ ನಾಣ್ಯದ ಎರಡು ಮುಖಗಳು. ಯಾರು ವಿಜ್ಞಾನಿಗಳು ಅವರು ಸಂಗೀತಗಾರರು. ನೀವು ನ್ಯೂಯಾರ್ಕ್ ಟಾಲ್ಸ್ಟಾಯ್ ತಗೊಳ್ಳಿ, ಸರ್ ಸಿ.ವಿ. ರಮಣ್ ತಗೊಳ್ಳಿ, ಅಬ್ದುಲ್ ಕಲಾಂ ತಗೊಳ್ಳಿ, ನೀವು ಐನ್ಸ್ಟೀನ್ ತಗೊಳ್ಳಿ. ಪೆಟ್ಟಿಗೆ ಮುಗಿಸ್ತಾ ಇದ್ರು ಐನ್ಸ್ಟೀನ್. ಯಾರಿಗೆ IQ ಅಂದರೆ ಬುದ್ಧಿಶಕ್ತಿ, IQ ಅಂದರೆ ಇಂಟೆಲಿಜೆನ್ಸ್ ಕ್ವೆಶನ್ಸ್. ಆ ಬುದ್ಧಿಶಕ್ತಿ ಯಾರಿಗೆ ಹೆಚ್ಚಾಗಿರ್ತದೋ ಅವರು ವಿಜ್ಞಾನಿಗಳಾಗ್ತಾರೆ, ಅವರೇ ಸಂಗೀತಗಾರರಾಗ್ತಾರೆ. ದಟ್ಟರ ಕೈಯಲ್ಲಿ ಸಂಗೀತ ಬರೋಕ್ಕಾಗಲ್ಲ, ದಟ್ಟರ ಕೈಯಲ್ಲಿ ದಟ್ಟರಿಗೆ ಸಂಗೀತ ಕಲಿಯೋಕ್ಕಾಗಲ್ಲ. ಏಕೆಂದರೆ ಅನೇಕ ಡಿಗ್ರಿಗಳನ್ನು ಪಡೀಬೋದು. ಅದೇ ಒಂದು ಅಟ್ಟಾಳವರನ್ನ ಭೈರವೇ ಆಗಲಿ ಕಾಮೋದೇ ಆಗಲಿ ನಾವು ಅಭ್ಯಾಸ ಮಾಡಲಿಕ್ಕೆ ಆಗೋದಿಲ್ಲ. ಒಂದು ಸಣ್ಣ ಒಂದು ವಾರನ್ನ ಮೋಹನ ಕಲಿ, ಒಂದು ಡಿಗ್ರಿ ಮಾಡ್ಬೋದು ಮೋಹನ ಕಲಿಯೋಷ್ಟು. ಇಂಥ ಅನೇಕ ಒಂದು ಅಟ್ಟಾಳದ ವರ್ಣಗಳು, ಎಂಥ ಎಂಥ ವಿದ್ವಾಂಸರು, ಪಶ್ಚಿಮರಿಯಂ ಆದಿ ಅಪ್ಪಯ್ಯ, ಆ ಭೈರವಿ, ಆ ವಿರಿಭೋಣಿ ರಚನೆ ಮಾಡಬೇಕಾದ್ರೆ
ಎಂಥ ಪಾಂಡಿತ್ಯ ಇರಬೇಕು? ಸ್ವಾತಿ ತಿರುನಾಳರವರು ಸರಸಿಜನಾಭ ಮಾಡಬೇಕಾದ್ರೆ ಅದೆಷ್ಟು ಪಾಂಡಿತ್ಯ ಇರಬೇಕು? ಎಂಥ ವಾಗ್ಯಕಾರರು ಅವರೆಲ್ಲ. ಅದೇ ರೀತಿ ತ್ಯಾಗರಾಜ ಸ್ವಾಮಿಗಳು, ಶ್ಯಾಮಶಾಸ್ತ್ರಿಗಳು, ಮುತ್ಸ್ವಾಮಿ ದೀಕ್ಷಿತರವರು, ಮುತ್ತೈ ಭಾಗವತರವರು, ಮೈಸೂರು ವಾಸುದೇವಾಚಾರ್ಯರು, ಎಂಥ ಎಂಥ ಮೇಧಾವಿಗಳು. ಅದರಂತೆ ಸದ್ಗುರು ಯೋಗಿನಾರಾಯಣ ತಾತಯ್ಯನವರು ನಾದನು ವಿನರಾದ ಅಂತ ಅಂತಾರೆ. ನಾದ ಅಂದರೆ ಹುಟ್ಟೋದಿಲ್ಲಿ ಸಂಗೀತದಲ್ಲಿಯೇ. ಅದು ಯಾವುದು ಅಂದರೆ ಆ ಮೃದಂಗ ನಾದವೇ ನಾದ, ಘಂಟಾ ಮೃದಂಗಮು ಅಂತಾರೆ. ಆ ರೀತಿ ಸದ್ಗುರು ತಾತಯ್ಯನವರು, ಪುರಂದರದಾಸರು, ಕನಕದಾಸರು, ತ್ಯಾಗರಾಜರು ಇವರೆಲ್ಲ ಕೂಡ ವರಕವೀಶ್ವರರು. ಅಂದರೆ ಭಗವಂತನು ಅವರ ಕೈಯಲ್ಲಿ ಘಂಟಾ ಮುದ್ರಿಕೆಯನ್ನು ಕೊಟ್ಟು ನೀನು ಬರೆಯಪ್ಪ ಅಂತ ಹೇಳಿದ ಮೇಲೆ ಅವರು ಬರೆದಿರ್ತಕ್ಕಂಥವ್ರು. ನರಕವಿಗಳು ಬೇರೆ, ವರಕವಿಗಳು ಬೇರೆ. ನರಕವಿಗಳು ಯಾರು ಅಂತಂದರೆ ಒಂದು ಸ್ವಲ್ಪ ಸಿಗರೇಟ್ ಕುಡಿತಾರೆ, ಆ ಸಿಗರೇಟ್ ಅಲ್ಲಿ ಇರ್ತಾರೆ, ನಮ್ಗೆ ಸ್ವಲ್ಪ ಯೋಚನೆ ಮಾಡ್ತಾರೆ, ಒಂದು ಸ್ವಲ್ಪ ಕಾಫಿ ಕೊಡ್ರೆ ಅಂತಾರೆ, ಕಾಫಿ ಕುಡಿತಾರೆ. ಅವರು ನರಕವಿಗಳು. ಅವರು ಆ ಸಾಹಿತ್ಯ ಬಹಳ ಕಾಲ ಉಳಿಯೋದಿಲ್ಲ. ಆಗಲಿಸ್ಬಿಟ್ರೆ ಅಪ್ಪ ಎಲ್ಲಿ ಎಜುಕೇಶನ್ ಹೋಗ್ಬಿಡ್ತದೋ ಅನ್ನೋಂಗಿಲ್ಲ. ಅವರು ಬುದ್ಧಿವಂತರಾದ್ರೇನೆ ಸಂಗೀತಕ್ಕೆ ಬರೋದು. ನಾನು ಹೇಳ್ತಾ ಇದ್ದೀನಲ್ಲ, ದಟ್ಟರ ಕೈಲಿ ಸಂಗೀತ ಬರೋಲ್ಲ, ಅವ್ರ ಕೈಲಿ ಆಡೋಕ್ಕಾಗಲ್ಲ. ಶ್ರುತಿ ಬೇಕು, ತಾಣ ಬೇಕು. ಪ್ರಾರಂಭ ಮಾಡಿದ್ದೆಲ್ಲ ಶ್ರೀನಿವಾಸ ರೆಡ್ಡಿಯವರು ಏನೋ ಚಿಂತಾಮಣಿ, ಅದಕ್ಕೆ ಮೊದಲು ಏನು ಇರಲಿಲ್ಲ. ಪ್ರಾರಂಭ ಮಾಡಿ 41 ವರ್ಷಗಳಿಂದ ಇದನ್ನು ಸುಧಾರಣೆ ಮಾಡಿ ತಗೊಂಡು ಬಂದಿದ್ದಾರೆ. ದೇವರು ಒಳ್ಳೆ ಒಳ್ಳೆಯದು ಮಾಡಲಿ. ಸದ್ಗುರು ತಾತಯ್ಯನವರು ಎಲ್ಲ ವರಕವೀಶ್ವರರು ಇವ್ರಿಗೆ ಆಶೀಸ್ಸನ್ನು ಕೊಟ್ಟು ಇನ್ನು ಹೆಚ್ಚೆಚ್ಚಿಗೆ ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳನ್ನು ಮಾಡಲಿ ಅಂತೇಳಿ ನಾನು ಸದ್ಗುರುಗಳು ಶ್ರೀರಾಮ 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 ಎನ್ನುತ್ತು ವಿಧು ಕುಚು ಗೋಪಾಲ 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 ಎನ್ನುತ್ತು ಚಿತ್ರಂಗುಣಿ ಮೇದ ಚೇತಿಯುನ್ನ ಕಮಲಾಕ್ಷ 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 ಎನ್ನುತ್ತು ಚುಕ್ಕುಲು ನೀ ಮೂರ್ತಿ ಚೂಚುಚುನ್ನ ಪರಮಾತ್ಮ 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 ಎನ್ನುತ್ತು ಪಟುಗ ಮೀ ಸ್ಮರಣ ಪಟ್ಟಿಯುನ್ನ ತಲ್ಲಿ ತಂಡ್ರಿ ದಾತ ದೈವ ಮನುಜು ತಲ್ಲಿ ತಂಡ್ರಿ ದಾತ ದೈವ ಮನುಜು ನಮ್ಮಿ ನಾಡನು ದೀನುಲ ಸುಮುನಿ ನಮಿ ನಾಡನು ದೀನುಲ ಸುಮುನಿವೇ ಅಮರ ನಾರಾಯಣಾಚ್ಯುತ ಹರಿಮುಕುಂದ ಅಮರ ನಾರಾಯಣಾಚ್ಯುತ ಹರಿ ಮುಕುಂದ ಕಲುಷ ಸಂಹರ ಕೈವರ ಪುರವಿಹಾರ ಅಮರ ನಾರಾಯಣಾಚ್ಯುತ ಹರಿ ಮುಕುಂದ ಕಲುಷ ಸಂಹರ ಕೈವರ ಪುರವಿಹಾರ. ಸದ್ಗುರು ಶ್ರೀ ಯೋಗಿನಾರಾಯಣ ತಾತಯ್ಯನವರನ್ನ ಸ್ಮರಿಸುತ್ತ ಚಿಂತಾಮಣಿ
ಸಂಗೀತ ವಿಶ್ವವಿದ್ಯಾನಿಲಯದ ಸಂಗೀತದ ಚಿಂತಾಮಣಿನಲ್ಲಿ ಸಂಗೀತದ ನೆಲೆ ಕಂಡಿದೆ ಅಂತಂದ್ರೆ ಅದು ಶ್ರೀಯುತರಾಗಿದ್ದಂತಹ ಎಲ್ವೈ ಶ್ರೀನಿವಾಸ ರೆಡ್ಡಿ ಸಾರ್ ಅವರ ಮೂಲಕ. ಎಷ್ಟೋ ಜನ ನಾವು ಚಿಂತಾಮಣಿಯಿಂದ ಬಂದಿದ್ದೀವಿ ಅಂತ ಹೇಳಿದಾಗ ಎಲ್ಲನ ಬೇರೆ ಕಡೆ ಅವ್ರು ಹೇಳೋ ಅಪ್ಪ ಅಲ್ಲಿ ಸಂಗೀತ ವಿದ್ವಾಂಸರು ಎಲ್ವೈ ಶ್ರೀನಿವಾಸ ರೆಡ್ಡಿ ಅವರು ಅಂತ ಕೇಳೋ. ಚಿಂತಾಮಣಿ ಅಂತಂದ್ರೆ ಶ್ರೀನಿವಾಸ ರೆಡ್ಡಿ ಅವರು ಸಂಗೀತ ಕ್ಷೇತ್ರದ ಶ್ರೀನಿವಾಸ ರೆಡ್ಡಿ ಅವರು ಅಂತಂದ್ರೆ ಚಿಂತಾಮಣಿ. ಎಲ್ಲೇ ಕಾರ್ಯಕ್ರಮಗಳಾದ್ರು ನಮ್ಮೆಲ್ಲ ಚಿಕ್ಕವರಿದ್ದಾಗ ರಾಮ ಮಂದಿರದಲ್ಲೆಲ್ಲ ಕಾರ್ಯಕ್ರಮಗಳು ನಡೀತಾ ಇತ್ತು. ಅಲ್ಲಿಗೆಲ್ಲಾನು ನಾವು ಹೋಗಿ ಕೂತ್ಕೊಂಡಾಗ ನಮ್ಗೇನು ಶ್ರುತಿ ಗೊತ್ತಿಲ್ಲ, ತಾಳ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಕೈವಾರ ಕ್ಷೇತ್ರಕ್ಕೆ ನಾನು ಹೋಗಿ 30 ವರ್ಷ ಆಯ್ತು. ಆಗ ಅಣ್ಣವರೆಲ್ಲ ಮೊದಲು ಕಾರ್ಯಕ್ರಮಗಳು ನಡೆಯೋರು. ಅವಾಗೆಲ್ಲ ನಾವು ನಮ್ಗೆ ಕಲೆ ಸಂಗೀತ ಏನು ಗೊತ್ತಿಲ್ಲ. ಅವ್ರಿಗೆಲ್ಲ ಬಂದವ್ರಿಗೆ ಸೌಕರ್ಯ ಮಾಡೋದು, ಏನೋ ಕೂತ್ಕೊಂಡಾಗ ಊಟ ಬಡಿಸೋದು, ಅವ್ರಿಗೇನ್ ಬೇಕೋ ಸೇವೆ ಮಾಡೋದು, ಇಷ್ಟೇ ನಾವು ಮಾಡಿದ್ದು. ಆ ಸಂಗೀತಗಾರರ ಸೇವೆ ನನ್ನನ್ನ ಇಲ್ಲಿವರೆಗೂ ಕರ್ಕೊಂಡು ಹೋಗಿದೆ, ಅದರ ಫಲ ಅಂತ ಹೇಳಿ ನಾನು ಭಾವಿಸ್ತೇನೆ. ಇವತ್ತಿನ ದಿನ ಎಲ್ಲ ಮಹನೀಯರ ಫೋಟೋಗಳನ್ನ ಇಟ್ಟಿದ್ದಾರೆ. ಅವರೆಲ್ಲರೂ ಕೂಡ ಉನ್ನತವಾಗಿದ್ದಂತಹ ಬದುಕನ್ನ ನಡೆಸಿ ಶ್ರೀಮಂತವಾದಂತಹ ಒಂದು ಪ್ರಾಪಂಚಿಕವಾದಂತಹ ವ್ಯವಹಾರದಲ್ಲಿದ್ದರೂ ಕೂಡ ಅಪ್ಪ ಇದೆಲ್ಲ ಕ್ಷಣಿಕ. ಜೀವನ ಎಂತಕ್ಕಂತಹದ್ದೇ ಕ್ಷಣಿಕ. ಈ ಕ್ಷಣಿಕವಾದಂತಹ ಜೀವನದಲ್ಲಿ ಸಾರ್ಥಕ ಪಡಿಸಿಕೊಳ್ಬೇಕಾದ್ರೆ ಏನ್ ಮಾಡಬೇಕು? ಆ ಕೆಲಸವನ್ನ ಮಾಡಿದಂತಹ ಮಹನೀಯರು ಅವ್ರು ಎಷ್ಟೇ ವರ್ಷಗಳಾದರೂ ಕೂಡ ಇವತ್ತು ಇದೇ ಇರ್ತಾರೆ. ಅದಕ್ಕೆ ಕೈವಾರದ ತಾತೆಯವರು ಒಂದು ಮಾತು ಹೇಳ್ತಾರೆ, ಎಂತ ಕಾಲ ಮೈನನು ಎರುಕಲೇಕನು ಜೀವಿ, ಎಂತ ಕಾಲ ಮೈನನು ಎರುಕಲೇಕನು ಜೀವಿ, ಚಚ್ಚಿ ಪುಟ್ಟು ಚುಂಡು ಚುನು ಸಹಜ ಮುಗನು, ಜನನ ಮರಣ ಮುಲೆನ್ನು ಜಾತುಲೆನ್ನ ಎನ್ನು ತಲಿದಂಡ್ರುಲು ಎಂದರೋ ತನುವುಲೆನ್ನೋ, ಇಪ್ಪುಡು ಧರಲೋನ ಇಟುವಂತಿ ಮಾನವ ದೇಹಂಬು ನಿರ್ಮಿಂಚೆ ಮಾಧವುಂಡು, ಇಪ್ಪುಡು ಧರಲೋನ ಇಟುವಂತಿ ಮಾನವ ದೇಹಂಬು ನಿರ್ಮಿಂಚೆ ಮಾಧವುಂಡು, ಮುನುಪಟಿ ವಿದಂಬುನ ಮೂಕುಡೈ ಪೋವಲದು, ಮುನುಪಟಿ ವಿದಂಬುನ ಮೂಕುಡೈ ಪೋವಲದು, ಮುನುಪಟಿ ವಿದಂಬುನ ಮೂಕುಡೈ ಪೋವಲದು, ಜಗದೀಶ್ವರು ನಿಜಪನು ಚೇಸಿ ನೀವು ಪಟ್ಟು ಬದಲಕ ಪರಮಂದೇ ದೃಷ್ಟಿ ಉಂಚಿ, ಪಟ್ಟು ಬದಲಕ ಪರಮಂದೇ ದೃಷ್ಟಿ ಉಂಚಿ, ಚಾವು ಪುಟ್ಟು ಲೇನಿ ಸೌಖ್ಯ ಸಂಪದಲ ನುಂಡು, ಚಾವು ಪುಟ್ಟು ಲೇನಿ ಸೌಖ್ಯ ಸಂಪದಲ ನುಂಡು, ಅಮರ ನಾರೇಯಣಾಚ್ಯುತ ಹರಿ ಮುಕುಂದ, ಅಮರ ನಾರೇಯಣಾಚ್ಯುತ ಹರಿ ಮುಕುಂದ, ಅಮರ ನಾರೇಯಣಾಚ್ಯುತ ನಾರೇಯಣ 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 ನಾರೇಯಣಾಚ್ಯುತ, ಅಮರ ನಾರೇಯಣಾಚ್ಯುತ ಹರಿ ಮುಕುಂದ, ಕರುಷ ಸಂಗರ ಕೈವರ ಪುರವಿಹಾರ, ಎಂತ ಕಾಲ ಮೈನನು ಎರುಗ ಲೇಖನು ಜೀವಿ ಅಂತಾರೆ ತಾತೇನು. ಎಷ್ಟೇ ವರ್ಷಗಳಾದರೂ ಕೂಡ ಆ ಜ್ಞಾನ ಅರಿವು ತಿಳುವಳಿಕೆ ಪ್ರಜ್ಞೆ ಇಲ್ದಿರ ಎಷ್ಟು ಜನ್ಮಗಳಾಯ್ತು, ಎಷ್ಟು ಜಾತಿಗಳಾಯ್ತು, ತನುವುಲೆನ್ನು ಅಂದ್ರೆ ಶರೀರಗಳು ಎಷ್ಟು ಆಯ್ತು ಅಯ್ಯ. ಇಪ್ಪುಡು ಧರಲೋನ ಇಟುವಂತಿ ಮಾನವ ದೇಹಂಬು ನಿರ್ಮಿಂಚೆ ಮಾಧವುಂಡು, ಈಗ ಮಾಧವನಾಗಿರ್ತಕ್ಕಂತಹ ಪರಮಾತ್ಮನು ಈ ಮನುಷ್ಯ ಜನ್ಮವನ್ನು ಕೊಟ್ಟಿದ್ದಾನೆ ಕಣಪ್ಪ.
ಈ ಮನುಷ್ಯ ಜನ್ಮವನ್ನು ಕೊಟ್ಟಿರ್ತಕ್ಕಂತಹ ಸಮಯದಲ್ಲಿ ಇದನ್ನು ಸಾರ್ಥಕ ಪಡಿಸಿಕೊಳ್ಳಬೇಕು, ಇಲ್ಲಿ ರೈತರು ವ್ಯರ್ಥ ಆಗೋಗುತ್ತೆ. ವ್ಯರ್ಥವಲ್ಲವೇ ಜನ್ಮ ವ್ಯರ್ಥವಲ್ಲವೇ, ಆ ಹರಿಯ ಪಾದದ ಸ್ಮರಣೆ ಮಾಡದಿರ ಇದ್ರೆ ವ್ಯರ್ಥ ಕಡೆಯ ಜನ್ಮ ಅಂತ ಪುರಂದರದಾಸರು ಹೇಳ್ತಾರೆ. ಆ ರೀತಿಯಾಗಿ ಈ ಜೀವನವನ್ನ ಜನ್ಮವನ್ನ ವ್ಯರ್ಥ ಮಾಡಿಕೊಳ್ತೀರ. ಮುನುಪಟಿ ವಿದಂಬುನ ಮುಕುಡೈ ಪೋವಲದು, ಮುಂದಿನ ಜನ್ಮಗಳ ಅಂದ್ರೆ ಹಿಂದಿನ ಜನ್ಮಗಳಲ್ಲಿ ಮುನುಪಟಿ ವಿದಂಬುನ ಹಿಂದೆ ಇದ್ದಂತಹ ಎಷ್ಟೋ ಜನ್ಮಗಳಲ್ಲಿ ಬಂದಿದ್ದೀಯಾ, ಆಗ ನಿನಗೆ ಈ ವಿವೇಕ ಇರಲಿಲ್ಲ, ಮನುಷ್ಯ ಜನ್ಮದಲ್ಲಿ ಇದ್ದಂತಹ ವಿವೇಕ ಇರಲಿಲ್ಲ ಕಣಪ್ಪ, ಅದಕ್ಕೋಸ್ಕರ ಅದನ್ನೆಲ್ಲ ವ್ಯರ್ಥ ಮಾಡಿಕೊಂಡೆ. ಆದ್ರೆ ಈಗ ಮಾನವ ಜನ್ಮ ಬಂದಿದೆ, ಇದನ್ನು ವ್ಯರ್ಥ ಮಾಡಿಕೊಳ್ಬೇಡ. ಮುನುಪಟಿ ವಿದಂಬು ನಮ್ಮೂಕುಡೈ ಪೋವಲದು, ಜಗದೀಶ್ವರು ನಿಜ ಪಮುಜೇಸಿ ನೀವು, ಹಿಂದಿನ ಜನ್ಮಗಳಲ್ಲಿ ಇದ್ದಂತೆ ಮೂರ್ಖನಾಗದೆ ಈಗ ನೀನು ಸಾರ್ಥಕವನ್ನು ಪಡಿಸಿಕೋ. ಈ ಮಹನೀಯರೆಲ್ಲ ಏನಿದ್ದಾರೆ ಅವರೆಲ್ಲರೂ ಕೂಡ ಸಾರ್ಥಕವಾಗಿರ್ತಕ್ಕಂತಹ ಬದುಕನ್ನ ಮಾಡಿ, ಜಗದೀಶ್ವರನಾಗಿರ್ತಕ್ಕಂತಹ ಪರಮಾತ್ಮನ ಸ್ಮರಣೆಯನ್ನ ಮಾಡಿ, ಚಾವು ಪುಟ್ಟು ಲೇನಿ ಸೌಖ್ಯ ಸಂಪದಲನ್ನುಂಡು, ಸಾವು ಹುಟ್ಟು ಸಾವುಗಳು ಇಲ್ಲದೆ ಇರ್ತಕ್ಕಂತಹ ಮೋಕ್ಷ ಸ್ಥಿತಿಯನ್ನು ಪಡೆದಂತಹ ಇವೆಲ್ಲ. ಅದಕ್ಕೆ ತಾತೆಯವರು ಬಹಳಷ್ಟು ವಿಧಾನಗಳಲ್ಲಿ ಹೇಳ್ತಾರೆ ಯಾವ ರೀತಿಯಾಗಿ ಅರ್ಥ ಆಗಬೇಕು. ಅರ್ಥ ಮಾಡಿಸಿ ಮಾಡಿಸಿ ಎಂತ ಚೆಪ್ಪಿನಾನು ವಿನವು, ಎಂತ ಚೆಪ್ಪಿನಾನು ವಿನವು, ಎಂತ ಚೆಪ್ಪಿನಾನು ವಿನವು, ಏನು ವಿಷಯಪ್ಪ ನಿನಗೆ ಎಷ್ಟು ಹೇಳಿದ್ರು ನಿನಗೆ ಅರ್ಥ ಆಗ್ತಾ ಇಲ್ವಲ್ಲಪ್ಪ ಅಂತ. ಈ ಸಂಗೀತದ ಕಲೆ ಏನಿದೆ, ಈ ಕಲೆ ಇದೆಯಲ್ಲ, ಇದನ್ನ ನಾವಾಗ ನಾವೇ ಅನುಭವಿಸಬೇಕು. ಅನುಭವಿಸದ ಹೊರತು ಈ ಕಲೆಯ ಒಂದು ಮಹತ್ವ ಪ್ರಾಮುಖ್ಯತೆ ನಮಗೆ ಅರಿವಾಗಲಿಲ್ಲ. ನಿಮ್ಮೊಂದು ಉದಾಹರಣೆ ಹೇಳ್ತೇನೆ. ತಾಮ್ಸೇನ್ ಅಂತ ಹೇಳಿ ಒಬ್ಬ ಪ್ರಖ್ಯಾತ ಸಂಗೀತಗಾರ, ಅಕ್ಬರ್ನ ಆಸ್ಥಾನದಲ್ಲಿದ್ದಂತಹ ಆತ ಈ ಮಲ್ಲಾರ ರಾಗವನ್ನ ಮಲ್ಲಹಾರ ರಾಗವನ್ನ ಹಾಡಿದ್ರೆ ದೀಪಗಳು ತಕ್ಕಂತ ಹೊತ್ಕೊಳ್ತಾ ಇತ್ತು, ಉರಿತಾ ಇತ್ತು ತಾನೇ ತಾನಾಗಿ. ಒಂದು ಸಲ ತಾಮ್ಸೇನ್ಗೆ ಅಕ್ಬರ್ ಕೇಳ್ತಾರೆ, ಒಂದು ಸಭೆ ಆಯ್ತು, ಸಂಗೀತ ಆಯ್ತು, ನಿರಂತರವಾಗಿ ನಾನು ಭಾಗವಹಿಸ್ತಾ ಇದ್ದೀನಿ ಯಾವಾಗ್ಲೂ ಕೂಡ. ಅದರ ಜೊತೆಗೆ ನಮ್ಮ ಮಗಳು ದೀಪ್ತಿ ಅಂತ ಸ್ವಲ್ಪ ಬೆಳೆದು ದೊಡ್ಡವಳಾದ್ಮೇಲೆ ಆಯಮ್ಮನ ಕೂಡ ಸಂಗೀತದ ಕಡೆಗೆ ಸ್ವಲ್ಪ ಸಂಗೀತ ಪಾಠಕ್ಕೆ ಹಾಕಿ ಸಂಪತ್ ಕುಮಾರ್ ಸರ್ ಹತ್ರ ಮತ್ತೆ ಇಲ್ಲಿ ಶ್ರೀನಿವಾಸ ರೆಡ್ಡಿ ಸರ್ ಹತ್ರ ಎಲ್ಲಾನು ಪಾಠ ಕೂಡ ಮಾಡಿಸಿದ್ವಿ. ಆಯಮ್ಮ ಮನೆಯಲ್ಲಿ ಯಾವಾಗ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೋ ಅದನ್ನು ಕೇಳಿ ಕೇಳಿ ನಮಗೂ ಕೂಡ ನಾವು ಸಂಗೀತ ಕೇಳಬೇಕು ಕಲಿಬೇಕು ಅಂತಕ್ಕಂತ ಒಂದು ಆಸಕ್ತಿ. ಮತ್ತೆ ಮನೆಯಲ್ಲಿ ಯಾರಾದರೂ ಒಬ್ರು ಆಡೋರಿದ್ರೆ ಮನೆಯ ವಾತಾವರಣನೇ ಬದಲಾವಣೆ ಆಗುತ್ತೆ, ಅದು ಬಹಳ ಮುಖ್ಯ. ಈಗ ಮನೆಯಲ್ಲಿ ಮಕ್ಕಳಲ್ಲಿ ಸಂಸ್ಕಾರ ಬರುತ್ತೆ ಸಂಗೀತ ಕಲಿಯೋದ್ರಿಂದ. ನಮ್ಮ ಇವತ್ತು ನಮ್ಮ ಮಕ್ಕಳಲ್ಲಿ ನಾವು ಆಗ ಕೊರತೆ ಕಾಣ್ತಾ ಇರೋದು ಅದೇನೆ, ಸಂಸ್ಕಾರದ ಕೊರತೆ ನಮ್ಮ ಮಕ್ಕಳಲ್ಲಿ ಕಾಣ್ತಾ ಇದ್ದೀವಿ. ಗುರು ಹಿರಿಯರ ಬಗ್ಗೆ ಆಗ್ಲಿ, ತಂದೆ ತಾಯಿ ಬಗ್ಗೆ ಆಗ್ಲಿ, ಹಿರಿಯರ ಬಗ್ಗೆ ಆಗ್ಲಿ, ಗೌರವ ಕಾಣ್ತಾ ಇಲ್ಲ ಮಕ್ಕಳಲ್ಲಿ. ಯಾಕೆ ಅಂತಂದ್ರೆ ನಾವು ಆ ಸಂಸ್ಕಾರನ ಕಲಿಸ್ತಾ ಇಲ್ಲ. ಆ ಸಂಸ್ಕಾರ ಬರಬೇಕು ಅಂತಂದ್ರೆ ಈ ರೀತಿ ಆಗಿರ್ತಕ್ಕಂತ ಸಂಗೀತ, ಇಲ್ಲ ಸುಗಮ ಸಂಗೀತನೋ ಇಲ್ಲ ಶಾಸ್ತ್ರೀಯ ಸಂಗೀತನೋ ಯಾವ್ದಾದ್ರೂ ಒಂದು ಮಕ್ಕಳಿಗೆ ಕಲಿಬೇಕು. ಆ ಗುರುಕುಲ ಪದ್ಧತಿನಲ್ಲಿ ಈ ರೀತಿಯ ಒಂದು ಯಾವುದೋ ಒಂದು ಕಲಿತಾಗ ಮಕ್ಕಳು ಗುರುಗಳಿಂದ ಒಂದು ವಿಶೇಷವಾಗಿರ್ತಕ್ಕಂತ ಒಂದು ಜ್ಞಾನ ಪಡೀತಾರೆ, ಹಿರಿಯರಿಗೆ ಗೌರವ ಕೊಡ್ತಕ್ಕಂತ ಒಂದು ಸಂಸ್ಕಾರ ಕಲಿತಾರೆ ಮನೆಯಲ್ಲಿ. ಆಗ ನಮ್ಮ ಮನೆಯಲ್ಲಿ ಕೂಡ ಒಂದು ಸಂತೋಷದ ವಾತಾವರಣ ನಿರ್ಮಾಣ ಆಗುತ್ತೆ ಮನೆಯಲ್ಲಿ. ಆ ಮಕ್ಕಳಲ್ಲಿ ಯಾವಾಗ ಹಾಡ್ತಾ ಇರ್ತಾರೆ ನಾವು ಕೇಳ್ತೀವಿ ಕಲಿತೀವಿ. ಈಗ ನಮ್ಮ ಮನೆಯಲ್ಲಿ ನಮ್ಮವರು ಇದ್ದಾರೆ, ನಾವು ಇದುವರೆಗೂ ಎಷ್ಟು ವರ್ಷಗಳಲ್ಲಿ ಎಲ್ಲರೂ ಟಿವಿನಲ್ಲಿ ಸೀರಿಯಲ್ ಅದು ಇದು ನೋಡ್ತಾರೆ, ನಾವು ಇದು ಇಷ್ಟು ವರ್ಷಗಳಿಂದ ನಾವು ಟಿವಿನಲ್ಲಿ ಒಂದು ಸೀರಿಯಲ್ ಕೂಡ ನೋಡಿಲ್ಲ, ನಿನ್ನೆ ನೋಡ್ತೀವಿ ಸಂಗೀತದ ಕಾರ್ಯಕ್ರಮಗಳು ನೋಡ್ತೀವಿ. ಇಲ್ಲ ಅವರು ಅಷ್ಟೇ, ನಮ್ಮವರು ಅಷ್ಟೇ, ನಾನು ಅಷ್ಟೇ. ಇದುವರೆಗೂ ನಾವು ಯಾವಾಗ್ಲೂ ಸಂಗೀತ ನಮ್ಮವ್ರು ಈಗಲೂ ಯೂಟ್ಯೂಬ್ ಅಲ್ಲಿ ಹಾಕ್ಬಿಟ್ಟು ಯಾವ್ದು ಸಂಗೀತಗಾರರದು ನನಗೆ ಗೊತ್ತಿರೋದಿಲ್ಲ ಅಂತದೆಲ್ಲ ಅವ್ರು ಕೇಳ್ತಾ ಇರ್ತಾರೆ. ಆ ರೀತಿ ಆಸಕ್ತಿ, ಅದು ಕೇಳೋಣ ಇದು ಕೇಳೋಣ ಅಂತ ಹೇಳ್ಬಿಟ್ಟು ಆಸಕ್ತಿ ಬರುತ್ತೆ ಅಂತ ಹೇಳ್ಬಿಟ್ಟು ನಾವು ಮಕ್ಕಳನ್ನ ಮುಖ್ಯವಾಗಿ ಈಗ ಪೋಷಕರಿಗೆ ನನ್ನ ಒಂದು ಹಿತ ನೋಡಿ ಅಂತಂದ್ರೆ ಹೆಚ್ಚು ಹೆಚ್ಚು ಮಕ್ಕಳನ್ನ ಸಂಗೀತದ ಕಡೆಗೆ
ಅವರು ಕಲಿಯೋದಕ್ಕೆ ನಾವು ಪ್ರೇರಣೆ ಕೊಡ್ಬೇಕು ಮಕ್ಕಳಿಗೆ ಅಂತ ಹೇಳ್ಬಿಟ್ಟು. ಆ ಪ್ರೇರಣೆ ಕೊಟ್ಟಾಗ ಮುಂದಕ್ಕೆ ನಮ್ಮ ಒಂದು ಈ ಒಂದು ಸಂಗೀತ ಏನಿದೆ ಅದನ್ನ ಮುಂದಿನ ಪೀಳಿಗೆಗೆ ತೆಗೆದುಕೊಂಡು ಹೋಗೋದಕ್ಕೂ ಆಗುತ್ತೆ. ನಮಗೆ ಒಂದು ಮಾನಸಿಕವಾಗಿ ನಾವು ನೆಮ್ಮದಿಯಾಗಿ ಸಂತೋಷವಾಗಿ ಇರಬೇಕು ಅಂತಂದ್ರೆ ದುಡ್ಡು ನಮಗೆ ಯಾವತ್ತೂ ಸಂತೋಷ ಕೊಡೋದಿಲ್ಲ. ನಾವೆಷ್ಟೇ ಸಂಪಾದನೆ ಮಾಡಲಿ, ಈಗ ಜನ ಏನಾಗಿದ್ದಾರೆ ಅಂತಂದ್ರೆ ಹಣದ ಹಿಂದೆ ಬಿದ್ದೋಗ್ಬಿಟ್ಟಿದ್ದಾರೆ. ನಾವು ಮಕ್ಕಳನ್ನ ಕೂಡ ನನ್ನ ಮಗ ರ್ಯಾಂಕ್ ಬರಬೇಕು ರ್ಯಾಂಕ್ ಬರಬೇಕು ಹೆಚ್ಚು ಮಾರ್ಕ್ಸ್ ಬರಬೇಕು ಅಂತೀವಿ ಹೊರತು ನನ್ನ ಮಗ ಯಾವುದೋ ಒಂದು ಒಂದು ಲಲಿತ ಕಲೆನಲ್ಲಿ ಯಾವುದೋ ಸಂಗೀತನೋ ಚಿತ್ರಕಲೆನೋ ಮತ್ತೊಂದು ಅದರಲ್ಲಿ ಒಂದು ಪಾಂಡಿತ್ಯವನ್ನು ಬಡೀಲಿ ಅಂತಕ್ಕಂಥ ಒಂದು ಆಸೆ ನಮ್ಗೆ ಯಾರಿಗೂ ಇಲ್ಲ. ನನ್ನ ಮಗ ಬೇಗ ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು, ದುಡ್ಡು ಸಂಪಾದನೆ ಮಾಡಬೇಕು. ದುಡ್ಡಿನಲ್ಲಿ ಆನಂದನ ನೋಡ್ತಾ ಇದ್ದೀವಿ ನಾವು. ಆ ದುಡ್ಡು ಯಾವತ್ತೂ ನಮಗೆ ಆನಂದನ ತಂದ್ಕೊಡೋದಿಲ್ಲ, ನಮ್ಗೆ ಎಷ್ಟೇ ಇದ್ರು ಕೂಡ ಅಂತ ಹೇಳ್ಬಿಟ್ಟು ಈಗ ಹಿರಿಯರು ಹೇಳ್ತಾ ಇದ್ರು. ನಾವು ಅದನ್ನು ಮರೆತು ಬಿಟ್ಟಿದ್ದೀವಿ, ಮನುಷ್ಯ ಈ ಭೂಮಿಗೆ ಯಾಕೆ ಬಂದಿದ್ದೀವಿ ಅನ್ನೋದನ್ನು ಮರೆತು ಬಿಟ್ಟಿದ್ದೀವಿ. ನಾವು ಮೋಕ್ಷ ಸಂಪಾದನೆ ಮಾಡೋದು ಆನಂದ್ ಸರ್ ಹೇಳ್ತಾ ಇದ್ರು. ನಾವೆಷ್ಟೋ ಬೇರೆ ಬೇರೆ ಜನ್ಮಗಳು ತಳ್ಕೊಂಡು ಬಂದು ಮನುಷ್ಯ ಜನ್ಮಕ್ಕೆ ಬಂದಿದ್ದೀವಿ. ಮನುಷ್ಯ ಜನ್ಮದಲ್ಲಿ ದೇವರು ನಮ್ಗೆ ಬುದ್ಧಿ ಕೊಟ್ಟಿದ್ದಾನೆ, ವಿವೇಚನೆ ಕೊಟ್ಟಿದ್ದಾನೆ. ಇದನ್ನು ಉಪಯೋಗಿಸ್ಕೊಂಡು ನಾವು ಸನ್ಮಾರ್ಗದಲ್ಲಿ ನಡೆದಾಗ ದೇವರನ್ನ ನೆನೆಸ್ಕೊಂಡಾಗ ಪರಿಶುದ್ಧವಾಗಿರ್ತಕ್ಕಂಥ ಒಂದು ಜೀವನ ಮಾಡಿದ್ರೆ ಮೋಕ್ಷ ಸಿಗುತ್ತೆ ನಮಗೆ. ಅದಕ್ಕೋಸ್ಕರನೇ ಈ ರೀತಿಯಾಗಿರ್ತಕ್ಕಂಥ ತ್ಯಾಗರಾಜರು, ಮುತ್ತುಸ್ವಾಮಿ ದೀಕ್ಷಿತರು ಇವರೆಲ್ಲ ಕೂಡ ಭಕ್ತಿ ಮಾರ್ಗ ಇದು. ಭಕ್ತಿ ಮಾರ್ಗದಿಂದ ದೇವರನ್ನ ಕಾಣ್ತಕ್ಕಂಥದ್ದು ಅಂತ ಹೇಳ್ಬಿಟ್ಟು ಕನಕದಾಸರು ಪುರಂದರದಾಸರು ಅವರೆಲ್ಲ ಈ ಮಾರ್ಗನ ಕಂಡುಕೊಂಡಿದ್ದು. ಅದಕ್ಕೋಸ್ಕರನೇ ಭಕ್ತಿಯಿಂದ ನೀವೇನೇ ಕೆಲಸ ಮಾಡ್ತಾ ಇರಿ, ಭಕ್ತಿಯಿಂದ ನಾವು ದೇವರ ಹತ್ರ ಸೇರ್ಕೋಬಹುದು, ಮೋಕ್ಷ ಪಡೀಬಹುದು ಅಂತ ಅದನ್ನ ಮರೆತು ಬಿಟ್ಟಿದ್ದೀವಿ ನಾವು. ನಾವು ಏನು ಎಲ್ಲವನ್ನ ಮರೆತು ಇವಾಗ ಈ ಮೆಟೀರಿಯಲಿಸ್ಟಿಕ್ ಅಂದ್ರೆ ಏನು, ದುಡ್ಡು ಬೇಕು, ಆಸ್ತಿ ಬೇಕು, ಅಂದ್ರದ್ದು ಬೇಕು, ಅದ್ ಬೇಕು, ಇದು ಬೇಕು, ಅದರಲ್ಲಿ ಸುಖ ಸಂತೋಷ ಎಲ್ಲ ಇದೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಅದು ಯಾವತ್ತೂ ಶಾಶ್ವತವಾಗಿರ್ತಕ್ಕಂಥ ಸುಖ ಅಲ್ಲ. ಮೋಕ್ಷ ಸಂಪಾದನೆ ಮಾಡ್ಬೇಕು ಅಂದ್ರೆ ಮನುಷ್ಯನಿಗೆ ದುಡ್ಡು ಬೇಕು, ಎಷ್ಟು ಜೀವನ ಮಾಡೋಕೆ ಎಷ್ಟು ಬೇಕೋ ಅಷ್ಟಿದ್ರೆ ಸಾಕು, ಎಲ್ಲಾನು ನಾವೇನು ತಗೊಂಡು ಹೋಗೋದಿಲ್ಲ. ಆ ಕಾರಣದಿಂದ ಇರ್ತಕ್ಕಂಥ ಸಮಯದಲ್ಲಿ ನಾವು ದೇವರನ್ನ ನೆನೆಯತಕ್ಕಂಥದ್ದು. ಅವರು ಏನು ನಾನು ಕೇಳಿರ್ತಕ್ಕಂಥದ್ದು ನರ ಏನು ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಏನ್ಬಾರದೆ ಅಂತ ಹೇಳ್ಬಿಟ್ಟು ಆ ರೀತಿ. ಆಮೇಲೆ ಎಂ ಎಸ್ ಸುಬ್ಬಲಕ್ಷ್ಮಿ ಅವರು ಯಾವಾಗ್ಲೂ ಒಂದು ಹಾಡು ಬಹಳ ಪ್ರಸಿದ್ಧವಾಗಿ ಚಾಲಾ ಪೆದ ಪೆದ್ದ ಚೆನ್ನೈಲು ಬೆಂಗಳೂರು ಹೊನ್ನಪೇಟೆ ಬಹಳ ವಿದ್ವಾಂಸರು ಅಂದರೆ ಕೂಡ ರಪ್ಪಿಸಿ 3 ಗಂಟೆ ಸೇಪು ಸಂಗೀತ ಕಚೇರಿಗಳು ಪದಾಧಿಕಾರಿಗಳು ಹಳ್ಳಿ ಹಳ್ಳಿಯಲ್ಲೂ ಹಳ್ಳಿಯಿಂದ ಜಿಲ್ಲೆವರೆಗೂ ಅಷ್ಟೇ ಅಲ್ಲದೆ ರಾಜ್ಯ ದೇಶ ವಿದೇಶಗಳಲ್ಲೂ ಪ್ರಚಾರ ಮಾಡುತ್ತಿದ್ದಾರೆ. ಅಷ್ಟೇ ಅಲ್ಲದೆ ಮೊನ್ನೆ ಗುರು ಪೌರ್ಣಮಿಯಲ್ಲಿ 2-3 ಲಕ್ಷ ಜನ ಸೇರಿದ್ದರು. ಭಾಗವತರು ಬಾಲಕೃಷ್ಣ ಭಾಗವತರು 4-5 ದಿನಗಳ ಕಾಲ ಊಟ ತಿಂಡಿ ನಿದ್ದೆ ಇಲ್ಲದೆ ಅವರ ಶ್ರಮ ಪರಿಪೂರ್ಣವಾಗಿ